ಕತಾರ್ನಲ್ಲಿ ನಡೀತಾ ಇರುವ ಫಿಫಾ ವಿಶ್ವಕಪ್ನಲ್ಲಿ ಅಚ್ಚರಿಯ ಫಲಿತಾಂಶಗಳು ಕಂಡುಬರ್ತಾ ಇದೆ. ಈಗಾಗಲೇ ಕ್ವಾರ್ಟರ್ ಫೈನಲ್ನಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ಸೋಲನ್ನ ಕಂಡು ಟೂರ್ನಿಯಿಂದ ಹೊರಬಿದ್ದಿದೆ. ಎಸ್, ಇದರ ಬೆನ್ನಲ್ಲೇ ಕ್ರಿಸ್ಟಿಯಾನೋ ರೊನಾಲ್ಡೋ ನೇತೃತ್ವದ ಬಲಿಷ್ಠ ಪೋರ್ಚುಗಲ್ ತಂಡ ಕೂಡ ಟೂರ್ನಿಯಿಂದ ಔಟ್ ಆಗಿದೆ. ಶನಿವಾರ ರಾತ್ರಿ ನಡೆದಂತಹ ರೋಚಕ ಕ್ವಾರ್ಟರ್ ಫೈನಲ್ನ ಪಂದ್ಯದಲ್ಲಿ ಮುನ್ನಡೆ ಆಟಗಾರ ಯೂಸಫ್ ಎನ್ ನೈಸೆರಿ ಸಿಡಿಸಿದಂತಹ ಏಕೈಕ ಗೋಲಿನ ನೆರವಿನಿಂದಾಗಿ ಮೊರಾಕೋ ತಂಡ ಫಿಫಾ ವಿಶ್ವಕಪ್ ಸೆಮಿಫೈನಲ್ನ ಪ್ರವೇಶ ಮಾಡಿತು. ಈ ಮೂಲಕ ಸೆಮಿಸ್ ತಲುಪಿದಂತಹ ಮೊದಲ ಆಫ್ರಿಕನ್ ರಾಷ್ಟ್ರ ಅನ್ನೋ ದಾಖಲೆಯನ್ನು ಕೂಡ ಬರೆದಿದೆ. ಇದರೊಂದಿಗೆ ಖ್ಯಾತ ಫುಟ್ಬಾಲ್ ತಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ ವಿಶ್ವಕಪ್ ಗೆಲ್ಲುವ ಕನಸು ಭಗ್ನಗೊಂಡಿದೆ. ಸೋಲಿನ ಆಘಾತದಲ್ಲಿ ಕಣ್ಣೀರಿಡುತ್ತಾನೆ ಮೈದಾನದಿಂದ ಹೊರ ನಡೆದಿದ್ದಂತಹ ರೊನಾಲ್ಡೋಗೆ ಇಡೀ ಕ್ರೀಡಾ ಪ್ರಪಂಚವೇ ಸಮಾಧಾನದ ಮಾತುಗಳನ್ನ ಹೇಳಿತು. ಈಗ ಅವರ ಸಾಲಿಗೆ ಕಿಂಗ್ ಕೊಹ್ಲಿ ಕೂಡ ಸೇರ್ಪಡೆಗೊಂಡಿದ್ದಾರೆ. ಎಸ್, ರೊನಾಲ್ಡೋ ಅವರನ್ನ ವಿರಾಟ್ ನನಗೆ ನೀವು ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಅಂತ ಬಣ್ಣಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿರುವ ವಿರಾಟ್ ಅದರಲ್ಲಿ ನೀವು ಇಲ್ಲಿಯವರೆಗೆ ಕ್ರೀಡೆಗೆ ಹಾಗೆ ಅಭಿಮಾನಿಗಳಿಗಾಗಿ ಮಾಡಿರೋದನ್ನ ಕೇವಲ ಒಂದು ಶೀರ್ಷಿಕೆ ಅಥವಾ ಟ್ರೋಫಿಯಿಂದ ನಿರ್ಧರಿಸೋಕೆ ಆಗಲ್ಲ. ಯಾವುದೇ ಶೀರ್ಷಿಕೆಯಿಂದ ನೀವು ಜನರ ಮೇಲೆ ಬೀರಿರುವ ಪ್ರಭಾವವನ್ನ ವಿವರಿಸೋಕೆ ಸಾಧ್ಯವಿಲ್ಲ. ನಾನು ಸೇರಿದಂತೆ ಪ್ರಪಂಚದ ಎಲ್ಲಾ ಅಭಿಮಾನಿಗಳು ನಿಮ್ಮ ಆಟವನ್ನ ನೋಡಿ ಆನಂದಿಸಿದೀವಿ. ನೀವು ದೇವರು ನೀಡಿದ ಉಡುಗೊರೆ. ನಿಮ್ಮ ಸಾಧನೆ ಏನೆಂಬುದು ಎಲ್ಲರಿಗೂ ಗೊತ್ತಿದೆ ಅಂತ ಶ್ಲಾಘಿಸಿದ್ದಾರೆ. ಹೌದು, ಮೊರಾಕೋ ವಿರುದ್ಧದ ಸೋಲಿನೊಂದಿಗೆ ಪೋರ್ಚುಗಲ್ ಪರ ವಿಶ್ವಕಪ್ ಗೆಲ್ಲುವ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಕನಸು ಕೂಡ ಚೂರು ಚೂರಾಯಿತು. ಈ ಒಂದು ಸೋಲಿನ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಭಾವನಾತ್ಮಕ ಸಂದೇಶವನ್ನ ಬರೆದಿದ್ದ ರೊನಾಲ್ಡೋ, ಪೋರ್ಚುಗಲ್ಗಾಗಿ ವಿಶ್ವಕಪ್ ಗೆಲ್ಲೋದು ನನ್ನ ವೃತ್ತಿ ಜೀವನದ ಅತಿ ದೊಡ್ಡ ಹಾಗೆ ಮಹತ್ವಾಕಾಂಕ್ಷೆಯ ಕನಸು. ಅದೃಷ್ಟವಶಾತ್ ನಾನು ಪೋರ್ಚುಗಲ್ ಸೇರಿದಂತೆ ಅಂತಾರಾಷ್ಟ್ರೀಯ ಆಯಾಮದ ಅನೇಕ ಪ್ರಶಸ್ತಿಗಳನ್ನ ಗೆದ್ದಿದ್ದೇನೆ. ಅದಲ್ಲದೆ ನಮ್ಮ ದೇಶದ ಹೆಸರನ್ನ ವಿಶ್ವದ ಉನ್ನತ ಮಟ್ಟದಲ್ಲಿ ಇಡೋದು ನನ್ನ ದೊಡ್ಡ ಕನಸಾಗಿತ್ತು. ನಾನು ಈ ಕನಸಿಗಾಗಿಯೇ ಹೋರಾಟವನ್ನ ಮಾಡಿದ್ದೀನಿ. ಆದ್ರೆ ಆ ಕನಸು ನನಸಾಗಲಿಲ್ಲ. ನನ್ನ ಈ 16 ವರ್ಷಗಳ ಪಯಣದಲ್ಲಿ ನನ್ನನ್ನ ಬೆಂಬಲಿಸಿದಂತಹ ನನ್ನ ಕೋಟ್ಯಾಂತರ ಅಭಿಮಾನಿಗಳಿಗೆ ಧನ್ಯವಾದಗಳು. ನಾನು ಎಂದಿಗೂ ಹೋರಾಟಕ್ಕೆ ಬೆನ್ನು ತೋರಿದವನಲ್ಲ. ನಾನು ಆ ಕನಸನ್ನ ಎಂದಿಗೂ ಬಿಟ್ಕೊಡೋದಿಲ್ಲ. ಇನ್ನೇನು ಹೆಚ್ಚಿಗೆ ಹೇಳಲಾರೆ. ಎಲ್ಲರಿಗೂ ಧನ್ಯವಾದಗಳು ಅಂತ ರೊನಾಲ್ಡೋ ಬರೆದಿದ್ದಾರೆ. ಕತಾರ್ನ ಅಲ್ತುಮಾಮಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊರಾಕೋ 1-0 ಗೋಲಿನ ಅಂತರದಲ್ಲಿ ಪೋರ್ಚುಗಲ್ ವಿರುದ್ಧ ಗೆದ್ದು ಇತಿಹಾಸವನ್ನ ಬರೆದಿದೆ. ಯೂಸಫ್ ಅನ್ರಸಿ ಮೊರಾಕೋ ಪರ ಏಕೈಕ ಗೋಲನ್ನ ದಾಖಲಿಸಿ ಐತಿಹಾಸಿಕ ಜಯಕ್ಕೆ ಕಾರಣರಾಗಿದ್ದಾರೆ. 42ನೇ ನಿಮಿಷದಲ್ಲಿ ಮೊರಾಕೋ ಗೋಲು ದಾಖಲಿಸಿ ಸಂಭ್ರಮ ಪಟ್ಟು. ಕಳೆದ ಬಾರಿ ಕ್ವಾರ್ಟರ್ ಫೈನಲ್ನಲ್ಲಿ ಕೋಚ್ ಬೆಂಚ್ ಕಾಯ್ದಿರಿಸಿದ್ರಿಂದ ಅಸಮಾಧಾನದ ನಡುವೆಯೂ ಕೂಡ ಕ್ರಿಸ್ಟಿಯಾನೋ ರೊನಾಲ್ಡೋ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ್ರೂ ಪಂದ್ಯವನ್ನ ಗೆಲ್ಲಿಸೋಕೆ ವಿಫಲರಾದ್ರು.